ನನಗೆ ಇದ್ರ ಬಗ್ಗೆ ಬಂದ ಅತ್ಯುತ್ತಮ ಮೆಚ್ಚುಗೆ ಅಂದರೆ ರಾಜೇಂದ್ರ ಸಿಂಗ್ ಬಾಬು ಫೋನ್ ಮಾಡಿ ಹೇಳಿದರು, ಇದನ್ನು ನನ್ನ ಚಿತ್ರರಂಗದ ಎಲ್ಲ ಗೆಳೆಯರಿಗೆ ನಾನು ಗಿಫ್ಟ್ ಮಾಡಬೇಕು. ಪತ್ರಿಕೋದ್ಯಮಿ ಕೂಡ ನೀವು, ಕನ್ನಡದಲ್ಲಿ ಕೆಲಸ ಕೂಡ ಮಾಡ್ತೀರಾ, ಸೊ ಈ ಥರದ ಮಧ್ಯೆ ಬರೀತೀರಾ ನೀವು, ಹೆಂಗೆ ಇದು ಸಾಧ್ಯ ನಿಮಗೆ? ನಾನು ಬರೆಯೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ, ಆ ಕತೆ ರೂಪುಗೊಳ್ಳೋದಕ್ಕೆ ಸಮಯ ಬೇಕಾಗತ್ತೆ. ಒಂದು ಹೊಸ ಬುಕ್ ನಿಮಗೆ. ಓಕೆ, ಥ್ಯಾಂಕ್ ಯು. ಒಪ್ಪ, ಡೇಂಜರಸ್ ಬುಕ್ ಅದು, ನಾಲ್ಕನೇ ಮುದ್ರಣ. ಹೌದಾ? ಓಕೆ. ಹೊಸ ಪುಸ್ತಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಣ್ಣ ಬುಕ್ಸ್. ಕಥೆಗಾರರ ಕೈಪಿಡಿ ಬಗ್ಗೆ ಮಾತಾಡ್ತಾ ಇದ್ವಿ, ಮತ್ತು ಇದರಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಸರ್, ತಾವು ಇನ್ನೊಂದ್ಸಲ ಹೇಳೋದಾದ್ರೆ ಈ ಕಥೆ, ಈ ಒಂದು ಪುಸ್ತಕನ ಜನ ತಗೊಂಡು ಓದಲಿ ಅನ್ನೋದು ನಮ್ಮ ಒಂದು ನಮ್ಮ ಬಯಕೆ. ಯಾಕೆಂತಂದರೆ ಇದು ಒಂದು ಅದ್ಭುತವಾದ ಅರ್ಥಪೂರ್ಣ ಪುಸ್ತಕ. ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್, ಏನಿದೆ ಅಂತ ಕೇಳಿದರೆ? ಸರ್, ನಾನು ಯಾವಾಗಲೂ ನನಗೆ ಒಂದು ನಂಬಿಕೆ ಏನಂದರೆ, ಪುಸ್ತಕ ಓದಿ ಕತೆ ಬರೆಯೋಕ್ಕಾಗಲ್ಲ. ಓಕೆ. ಯಾರು ನಿಮ್ಮ ಕತೆ ಬರೀಬೇಕು ಅಂತಿದ್ದರೆ ಪುಸ್ತಕ ಓದಿದಾಗ ಹೆಲ್ಪ್ ಆಗ್ಬೋದು. ಹೆಲ್ಪ್ ಆಗ್ಬೋದು. ಹಾಂ, ನನಗೆ ಕತೆಯೇ ಆಸಕ್ತಿ ಇಲ್ಲ, ನಾನು ಓದೋದಿಲ್ಲ ಅಂತ ಹೇಳಿದವನಿಗೆ ಇದರಿಂದ ಉಪಯೋಗ ಇಲ್ಲ. ಬಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ರೈಟಿಂಗ್ ಎ ಸ್ಟೋರಿ ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ರೀಡಿಂಗ್ ಎ ಸ್ಟೋರಿ, ದಿಸ್ ವಿಲ್ ಹೆಲ್ಪ್ ಯು. ಎಸ್. ಯಾಕಂದರೆ ಒಂದು ಕತೆ ಬರೆಯೋದು, ಕತೆಯನ್ನು ಯಾರು ಕೊಡೋಕ್ಕಾಗಲ್ಲ, ನೋಡು ಇದು ಕತೆ ಅಂತ. ಆದರೆ ನನ್ನಲ್ಲೊಂದು ಕತೆ ಇದೆ, ಅದನ್ನ ಹೆಂಗೆ ಬರೀಬೇಕು ಅಂತ ಆ ಕತೆಯ ಕ್ರಾಫ್ಟ್ಸ್ ಮ್ಯಾನ್ಶಿಪ್ಪನ್ನು ಕಲಿಸ್ಬೋದು. ಈ ಕಸಬುಗಾರಿಕೆ ಅಂತಿದೆ ಅಲ್ಲ, ಕಸಬುಗಾರಿಕೆಯನ್ನು ಕಲಿಸುವಂಥ ಕೆಲಸವನ್ನು ಕತೆಗಳ ಓದು ಮಾಡುತ್ತೆ, ಕತೆಗಳ ಬಗ್ಗೆ ಇರುವಂಥ ಓದು ಮಾಡುತ್ತೆ. ಈಗ ಒಂದು ಕತೆ ಇದ್ದರೆ ಅದನ್ನ ಎಲ್ಲಿಂದ ಶುರು ಮಾಡಬೇಕು? ಅದು ಫಸ್ಟ್ ಪರ್ಸನಲ್ಲಿ ಇರಬೇಕಾ, ನಾನು ಅಂತ ಶುರು ಮಾಡಬೇಕಾ, ಅವನು ಅಂತ ಶುರು ಮಾಡಬೇಕಾ, ಅಥವಾ ಕೇಶವಮೂರ್ತಿಯಿಂದ ಶುರು ಮಾಡಬೇಕಾ, ಅಥವಾ ಎರಡೂ ಇಲ್ಲದೆ ಅವಳು ಅಂತ ಒಂದು ಕತೆಗೆ ಹೆಸರು ಇಡಬೇಕೋ ಬೇಡವೋ, ಅಥವಾ ಒಂದು ಕತೆಗೆ ಒಂದು ಯಾವ ಊರನ್ನು ಸಿಲೆಕ್ಟ್ ಮಾಡಬೇಕು, ಈ ಥರದ ಹಲವು ಪ್ರಶ್ನೆಗಳು ಮೂಡ್ತವೆ. ಆ ಊರಿಗೆ ಏನು ಹೆಸರು ಇಡಬೇಕು, ಆ ಊರಿಗೆ ಏನು ಹೆಸರು ಇಡಬೇಕು, ಪಾತ್ರಕ್ಕೆ ಹೆಸರೇನು ಇಡಬೇಕು, ಆ ಪಾತ್ರದಲ್ಲಿದ್ದರೆ ಹೆಣ್ಣು ಪಾತ್ರಕ್ಕೆ ಏನು ಹೆಸರು ಇಡಬೇಕು. ಸೊ ಈ ಥರದ ಅಲ್ಲಿ ಎಷ್ಟು ಪಾತ್ರಗಳಿರಬೇಕು ಒಂದು ಸಣ್ಣ ಕಥೆಯಲ್ಲಿ? ಸಣ್ಣ ಕಥೆಯಲ್ಲಿ ಬಾಹುಬಲಿ ಥರ 500 ಪಾತ್ರ ತರೋಕ್ಕಾಗಲ್ಲ. ನಿಮಗೆ ಎರಡೇ ಪಾತ್ರ ಇದ್ದರೆ ಭಾಳ ಚೆನ್ನಾಗಿರುತ್ತೆ, ಒಂದು 5 ಪಾತ್ರ ತರ್ಬೋದು. ಈ ಥರದ ಕೆಲವು ಪ್ರಶ್ನೆಗಳಿರ್ತಾವಲ್ಲ. ಅಂದರೆ ಆಮೇಲೆ ನನಗೆ ತುಂಬ ಹೇಳೋದಿದೆ ಅನಿಸುತ್ತೆ, ಬಟ್ ಸಣ್ಣ ಕಥೆನ ಎಷ್ಟು ಸಣ್ಣದಾಗಿ ಹೇಳಬೇಕು, ಅದೊಂದು 15,000 ಪದ ಬರೆದ್ರೆ ಸಣ್ಣ ಕಥೆ ಆಗಲ್ಲ. ಅದು ಕರೆಕ್ಟ್. ವಸ್ತು ಸಣ್ಣ ಕಥೆ ಇರುತ್ತೆ, ಅಂದರೆ ಮನುಷ್ಯ ತುಂಬ ತಿಂದು ಊದ್ಕೊಂಡೋಗಿರುತ್ತೆ ಅಷ್ಟೆ. ಅಂದರೆ ಸಂಘು ಆಗಬಾರ್ದು, ಅಂದರೆ ಬೊಜ್ಜು ಇರಬಾರ್ದು, ಅಥವಾ ಭಾಳ ಕೃಶವಾಗಿ ಒಣಗ್ಕೊಂಡು ಇರಬಾರ್ದು. ಆರೋಗ್ಯವಂತ ಕಥೆಯ ದೇಹ, ಅದಕ್ಕೆ ಎಷ್ಟು ಬೇಕೋ ಎಷ್ಟು ಬೇಕೋ ಅಷ್ಟು. ಸೊ ಈ ಥರದ ಸಂಗತಿಗಳನ್ನು ಅಂದರೆ ನನಗೆ ರಾಬರ್ಟ್ ಮೆಕ್ಕಿ ಅಂತೇಳಿ ಈಸ್ ಎ ಸ್ಟೋರಿ ಬಗ್ಗೆ ಒಂದು ಶಿಬಿರ ಮಾಡ್ತಾಯಿದ್ರು, ಅವರು ಭಾಳ ಸೊಗಸಾಗಿ ಅದನ್ನು ಹೇಳಿದರು. ಅಂದರೆ ಒಂದು ಕತೆ ಬರೆಯುವಾಗ ಆ ಕಥೆಯನ್ನು ತಗೊಂಡಾಗ ಆ ಕಥೆಯನ್ನು ಪ್ರೆಸೆಂಟ್ ಮಾಡಬೇಕು ಹೇಗೆ. ಸೊ ಇದನ್ನು ಎಲ್ಲ ಕಥೆಗಾರರು ಹೇಳ್ತಾ ಹೋಗಿದ್ದಾರೆ ಅಂತ. ನಾನು ಇತ್ತೀಚೆಗೆ ಪೆರುಮಾಳು ಮುರುಗನ್ನು ಭೇಟಿಯಾದಾಗ ಅವ್ರು ಹೇಳಿದರು, ನನಗೆ ಹೆಂಗೆ ಕತೆ ಹುಟ್ಟುತ್ತಂದರೆ ನನಗೆ ಅಜ್ಜಿ ಚಿಕ್ಕಂದಿರುವ ಕತೆ ಹೇಳ್ತಾಯಿದ್ಲು, ಏನೋ ಕತೆ ಹೇಳ್ತು ನನಗೆ ಅರ್ಥ ಆಗ್ತಿರಲಿಲ್ಲ, ಬಟ್ ಈಗ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂತ. ಅಂದರೆ ಒಂದು ಕತೆ ಒಂದು ಅಜ್ಜಿಯಿಂದ ಅಮ್ಮನಿಂದ ಅಜ್ಜಿನಿಂದ ಯಾರದೋ ಕೇಳಿದ್ರಿಂದ ನಮ್ಗೆ ಬಂದಿರುತ್ತೆ ಅದು. ಅದನ್ನ ಬರೆಯೋದನ್ನು ಕಲಿಬೇಕಷ್ಟೇ. ನಾವು ಎಲ್ಲರೊಳಗೆ ಕತೆ ಇದೆ, ನಿಮ್ಮ ಹತ್ರ 10 ಕತೆಗಳಿವೆ ಈಗ, ಅಂದರೆ ಆಫ್ ಹ್ಯಾಂಡ್ ಆಗಿತ್ತು, ಕೂಡಲೇ ಬರೆಯೋಕ್ಕೆ ಹೋದ್ರೆ 10 ಕತೆ ಹೇಳ್ತೀರಿ ನೀವು. ಬಟ್ ಅದನ್ನ ಬರೆಯುವ ಪೇಷನ್ಸು, ಅಂದರೆ ದಿನ ಕೂತ್ಕೊಂಡು ಇಲ್ಲಿ ಇಸಾಬೆಲ್ ಅಲೆಂಡೆ ಹೇಳ್ತಾರೆ, ನಾಳು ಏನು ಮಾಡ್ತೀನಿ ನಾನು, ಹೆಂಗೆ ಬರೀತೀನಿ ಅಂದರೆ ಒಂದು ನಿಗದಿತ ದಿನಾಂಕದ ಹೊತ್ತು ನಾನು ಅಡುಗೆ ಮನೆಯಿಂದ ನಡ್ಕೊಂಡೋಗಿ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಪಕ್ಕದಲ್ಲಿರುವ ಒಂದು ಕೋಣೆಗೆ ಹೋಗ್ತೀನಿ, ಅಲ್ಲಿ ಕೂತ್ಕೊಂಡು 3 ತಿಂಗಳು ಅಲ್ಲಿ ಕೂತ್ಕೊಂಡು ಕತೆ ಬರೀತೀನಿ, ಆಮೇಲೆ ಆಚೆ ಬರ್ತೀನಿ ಅಂತ. ಅಂದರೆ ಈ ಜಗತ್ತಿಂದ ಹೊರಗಡೆ ಹೋಗಿಬಿಟ್ಟು ಇನ್ನೊಂದು ಜಗತ್ತು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಬರೀತೀನಿ ಅಂತ. ಅಂದರೆ ಅದಕ್ಕೊಂದು ಶ್ರದ್ಧೆ ಬೇಕಾಗುತ್ತೆ, ಅದಕ್ಕೊಂದು ಶಿಸ್ತು ಬೇಕಾಗುತ್ತೆ. ಸೊ ಇದನ್ನೆಲ್ಲ ಇದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಬೇರೆ ಬೇರೆ ಕತೆಗಾರರು ಹೇಗೆ ಬರೀತಾರೆ, ಅವ್ರು ಏನನ್ನು ಅಧ್ಯಯನ ಮಾಡ್ತಾರೆ, ಬರೆದ ಮೇಲೆ ಎಷ್ಟು ಒದ್ದಾಡ್ತಾರೆ, ಗೊತ್ತಿರುವ ಕತೆ ಬರೆಯೋದಕ್ಕೆ ಯಾಕೆ ಒದ್ದಾಟ ಆಗುತ್ತೆ, ಗೊತ್ತಿರೋದು ಹೇಳ್ಬಿಡ್ಬೋದಲ್ಲ, ಅದಕ್ಕೊಂದು ತಂತ್ರ ಅಂತಿರುತ್ತೆ, ಅದಕ್ಕೊಂದು ಸ್ವರೂಪ ಅಂತಿರುತ್ತೆ, ಅದಕ್ಕೊಂದು ಪ್ರಯೋಗಶೀಲತೆ ಇರುತ್ತೆ. ಹೀಗೆ 100 ಸಂಗತಿಗಳಿದ್ದಾವೆ. ಸೊ ಇದು ಬಹಳ ಅಹಂಕಾರದಿಂದ ನನಗೆ ಗೊತ್ತಿದೆ ಹಿಂಗೆ ಬರೀರಿ ಅಂತ ಹೇಳಿದಲ್ಲ, ನಾನು ಹಿಂಗೆ ಬರದೆ ಅಂತ ಹೇಳೋದನ್ನು ನಾನು ಒಂದು ಕಥೆಗಾರನ ಆತ್ಮಕಥೆ ಇದು. ಕಥೆಗಾರರ ಆತ್ಮಕಥೆ ಅದೇ. ನೀವು ಹೆಂಗೆ ಬರೆದ್ರಿ ಅಂತ, ತುಂಬ ಜನ ಹೆಂಗೆ ಬರೀತಾರೆ ಅನ್ನೋದ್ರ ಬಗ್ಗೆ, ತುಂಬ ಜನ ಹೆಂಗೆ ಬರೀತಾರೆ ಅದರ ಜೊತೆಗೆ ಅದರ ಎಕ್ಸಾಂಪಲ್ಗಳು ಕೂಡ ನೀವು ಕೊಟ್ಟಿದ್ದೀರಿ. ಹೌದು. ಸೊ ಒಂದು ರೇಮಂಡ್ ಕೀನೋ ಅಂತ ಒಬ್ಬ ಇದ್ದಾನೆ, ಅವನು ಎಕ್ಸಸೈಸ್
ಎಕ್ಸರ್ಸೈಸಸ್ ಇನ್ ಸ್ಟೈಲ್ ಅಂತ ಒಂದು ಬುಕ್ ಬರೆದಿದ್ದಾನೆ. ಹೌದು ಹೌದು, 99 ways to tell a story, 99 ways to tell a story, exercise in style. ಹೌದು, ಅವನು ಒಂದೇ ಕತೆ ಸರ್ ಅಂದು. ನಾನು ಬೆಳಿಗ್ಗೆ ಒಂದು ಬಸ್ಸಿಗೆ ಹತ್ತಿದೆ, ಆ ಬಸ್ಸಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನಿಗೆ ಯಾರೋ ತಳ್ಳಿಕೊಂಡು ಹೋದ್ರು ಅಂತ ಅವನು ಜಗಳ ಆಡಿದ ಅವನ ಹತ್ರ. ಅದೇ ವ್ಯಕ್ತಿ ನನಗೆ ಸಾಯಂಕಾಲ ಸಿಕ್ಕಿದ, ಅವನ ಗೆಳೆಯನ ಜೊತೆ ಕೂತ್ಕೊಂಡು ಇಬ್ಬರು ಅವರ ಹೊಸ ಡ್ರೆಸ್ ಬಗ್ಗೆ ಮಾತಾಡ್ತಿದ್ರು. ಇಷ್ಟೇ ಕತೆ, ಇದನ್ನು 99 ರೀತಿ ಹೆಂಗೆ ಹೇಳ್ಬೋದು ಅಂತ ಅವನು 99 ಕತೆ ಬರೆದಿದ್ದಾನೆ. ಅದರಲ್ಲಿ 5 ಕತೆಗಳನ್ನ ನೀವು ಇದರಲ್ಲಿ ಕೊಟ್ಟಿದ್ದೀರಿ. 5 ಕೊಟ್ಟಿದ್ದೀನಿ ಅಂದರೆ ಒಂದು ಕತೆಯನ್ನು 99 ರೀತಿಯಲ್ಲಿ ಹೇಳ್ಬೋದು ಅಂತ ಅವನು ಹೇಳಿದ್ದಾರೆ. 1001 ರೀತಿಯಲ್ಲಿ ಹೇಳ್ಬೋದು ಅಂದರೆ ಅದಕ್ಕೆ ಕತೆ ಒಂದೇ ಆದರೂ ನೀವು ಹೇಳಿದಾಗ ಬೇರೆ ಆಗುತ್ತೆ, ನಾನು ಹೇಳಿದಾಗ ಬೇರೆ ಆಗುತ್ತೆ. ಹಾಗಾಗಿ ನನ್ನ ಕತೆ ಎಲ್ಲ ಹೇಳಿಬಿಟ್ಟಿದ್ದಾರೆ, ನನಗೇನು ಹೇಳೋದಕ್ಕಿಲ್ಲ. ಹಂಗಿಲ್ಲ, ಅದು ಹಂಗಿಲ್ಲ, ನೀವು ಹೇಳಿದಾಗ ನಿಮ್ಮ ಕತೆ ಅದು. ಕರೆಕ್ಟ್ ಕರೆಕ್ಟ್. ಆಮೇಲೆ ಒಂದು ಒಂದು ಒಳ್ಳೆ ಉದಾಹರಣೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ರಾಮಾಯಣ ಮಹಾಭಾರತ ಕತೆ ನಮಗೆಲ್ಲ ಗೊತ್ತು ಫಾರ್ ಎಕ್ಸಾಂಪಲ್, ಬಟ್ ಹೊಸ ರಾಮಾಯಣ ಸೀರಿಯಲ್ ಬಂದಾಗ, ಹೊಸ ಬಂದ ಸಿನಿಮಾ ಬಂದಾಗ ಅದ್ರ ಬಗ್ಗೆ ಮತ್ತೆ ನೋಡ್ತೀವಿ ನಾವು, ಮತ್ತೆ ನೋಡ್ತೀವಿ ಅದನ್ನು ಹೆಂಗೆ ಮಾಡಿದ್ರಿ, ಇವ್ರು ಹೆಂಗೆ ಮಾಡಿದ್ದಾರೆ ಅಂತ. ಹೌದು ಅಲ್ವಾ, ಹಂಗೆ ನಾನು ಹೆಂಗೆ ಕತೆ ಬರೆದಿದ್ದೀನಿ ಅಂತ, ನೀವು ಹೆಂಗೆ ಬರೆದಿದ್ದೀರಿ ಅಂತ, ಇದೇ ವಿಚಾರ. ಬಟ್ ಬರೆಯುವ ಶೈಲಿ ಅದೆಲ್ಲವೂ ಕೂಡ ಬೇರೆ ಬೇರೆ ಆಗೈತೆ, ಹಿಂಗಾಗಿ ಆ ಶೈಲಿ ಜೊತೆಗೆ ಕತೆ ಕೂಡ ಬೇರೆನೇ ಆಗಿರುತ್ತೆ. ಸೊ ಆ ದೃಷ್ಟಿಯಿಂದ ಜೋಗಿ ಸರ್, ನೀವು ನಿಮ್ಮ ಬಗ್ಗೆ ನನಗೊಂದು ಪರ್ಸ್ನಲ್ ಕುತೂಹಲ ಮತ್ತು ಒಂದು ಬೆರಗು ನಿಮ್ಮ ಬಗ್ಗೆ, ಯಾಕಂದರೆ ನೀವು ತುಂಬ ಬರೀತೀರ, ಬಟ್ ಬರೀ ನೀವು ಬರೆಯಲ್ಲ, ನೀವು ಪತ್ರಿಕೋದ್ಯಮಿ ಕೂಡ, ನೀವು ಕನ್ನಡ ಭವನದಲ್ಲಿ ಕೆಲಸ ಕೂಡ ಮಾಡ್ತೀರಾ, ಆಮೇಲೆ ನೀವು ಬರೀತೀರಾ, ಆಮೇಲೆ ನೀವು ಸಿನಿಮಾಗಳಿಗೆ ಬರೀತೀರಾ, ಸಂಭಾಷಣೆ ಬರೀತೀರಾ, ಈ ಥರ ನೀವು ತೊಡಗಿಸ್ಕೊಂಡ್ರೆ, ಆಮೇಲೆ ಫೇಸ್ಬುಕ್ಕಲ್ಲಿ ಇರ್ತೀರಾ, ಏನೊಂದು ಬರೆದುಬಿಟ್ಟಿರ್ತೀರ, ಆಮೇಲೆ ವಾಟ್ಸಪ್ಪಲ್ಲಿ ಯಾವಾಗ ಮಾಡಿದ್ರು ನೀವು ಒಂದು 20 ಸೆಕೆಂಡ್ಸಲ್ಲಿ ರೆಸ್ಪಾನ್ಸ್ ಮಾಡಿರ್ತೀರಾ, ನೀವು ಎಲ್ಲೂ ಅಂದರೆ ಈಗ ಹೆಣ್ಮಗಳದೊಂದು ನೀವು ಹೇಳಿದ್ರಲ್ಲ, ನಾನು ಹೋಗಿ ಕೂತ್ಕೊಂಡೆ 3 ತಿಂಗಳು ಶಟ್ ಡೌನ್ ಆದೆ ಬರದೆ ಅಂತ, ಬಟ್ ನೀವು ಶಟ್ ಡೌನ್ ಆಗೋಕ್ಕೆ ನಿಮಗೆ ಟೈಮೇ ಇಲ್ಲ, ಆದರೂ ಮತ್ತೆ ನೀವು ಹಿಮಾಲಯಕ್ಕೆ ಹೋಗಿ ಬಂದ್ರಿ ಮೊನ್ನೆ. ಸೊ ಈ ಥರದ ಮಧ್ಯೆ ಬರೀತೀರಾ ನೀವು, ಹೆಂಗೆ ಇದು ಸಾಧ್ಯ ನಿಮಗೆ? ನನಗೆ ಏನಂದರೆ ನಾನು ಹಗಲು ಹೊತ್ತಲ್ಲಿ ಬರೆಯಲ್ಲ, ಸಾಮಾನ್ಯವಾಗಿ ಬರೆಯೋಕೆ ಕೂತ್ಕೊಳ್ಳೋದೇ ನಾನು 12 ಗಂಟೆಗೆ ರಾತ್ರಿ. ನಿಮ್ಗೆ ನಿದ್ದೆ ಇಲ್ಲ ಹಂಗಾದ್ರೆ? ನಿದ್ದೆ ಇಲ್ಲ, 12 ಗಂಟೆಯಿಂದ ಸಾಮಾನ್ಯವಾಗಿ ಮನೆಗೆ ಹೋಗು 12 ಗಂಟೆ ಆಗುತ್ತೆ, 12 ಗಂಟೆಯಿಂದ 3-4 ಗಂಟೆ ತನಕ ಬರಿತೀನಿ. ಓಕೆ. ಆ 4 ಗಂಟೆಯಲ್ಲಿ ರೈಟ್ ಟೈಮ್ ಅದು ಬರೆಯೋದಕ್ಕೆ, ಅಂದರೆ ಫೋನ್ಗಳಿರಲ್ಲ, ನಾನೇ ಫೋನ್ ಮಾಡಬೇಕು ಅಂತ ಟೆಂಪ್ಟಾರು ಯಾರೂ ಸಿಗಲ್ಲ, ಯಾರೂ ವಾಟ್ಸಪ್ ಮಾಡಲ್ಲ. ಓಕೆ. ಸೊ ಆ ಟೈಮಲ್ಲಿ ಕತ್ತಲಲ್ಲಿ ಬರೆಯೋಕ್ಕೆ ಇಷ್ಟ ನನಗೆ. ಸೊ ಆ ಟೈಮಲ್ಲಿ ಬರಿತೀನಿ. ಆಮೇಲೆ ನನಗೆ ಒಂದು ಅಡ್ವಾಂಟೇಜ್ ಏನಂದರೆ ನಾನು ಭಾಳ ಸ್ಪೀಡಾಗಿ ಬರಿತೀನಿ, ಅಂದರೆ ಕತೆ ಮನಸ್ಸಲ್ಲಿರುತ್ತೆ, ನಂಗೆ ಬರೆಯೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ, ಆ ಕತೆ ರೂಪುಗೊಳ್ಳೋದಕ್ಕೆ ಸಮಯ ಬೇಕಾಗುತ್ತೆ, ಬಟ್ ಅದನ್ನು ಡೌನ್ಲೋಡ್ ಮಾಡೋದಕ್ಕೆ ಸಮಯ ಬೇಕು, ನಾನು ಸೀದಾ ಟೈಪ್ ಮಾಡಿಬಿಡ್ತೀನಿ ಕತೆ. ಬಟ್ ಎಲ್ಲವೂ ರೂಪುಗೊಳ್ಳುತ್ತಾ ಅಥವಾ ಬರಿತಾ ಬರಿತಾ ಮತ್ತೆ ಚೇಂಜಸ್ ಆಗುತ್ತಾ? ಅಲ್ಲ, ಒಂದು ಕ್ಯಾರೆಕ್ಟರ್ ರೂಪ್ಕೊಂಡಿರುತ್ತೆ, ಮತ್ತೆ ಎಲ್ಲ ಆಮೇಲೆ ಹುಟ್ಟೋದು ಬರೀತಾನೆ, ಅದಕ್ಕೆ ಒಂದು ಏಕಾಂತ ಬೇಕು ಅಂತ ಹೇಳ್ತೇನಲ್ಲ, ಬರೀತಾ ಬರೀತಾ ಹೊಸ ಕ್ಯಾರೆಕ್ಟರ್ಗಳು ಆ್ಯಡ್ ಆಗ್ತಾ ಹೋಗ್ತವೆ, ಕತೆ ಅಂದ್ಕೊಂಡಿರಲ್ಲ ಕತೆನ, ಅಂದರೆ ಒಂದು ಘಟನೆ ಅಂದ್ಕೊಂಡಿರ್ತೀವಿ, ಅಲ್ಲಿಂದ ಮುಂದುವರಿತಾ ಹೋಗುತ್ತೆ ಅದು, ಅದು ಬರಿತಾ ಬರಿತಾ ಅದು ಒದಗ್ತಾ ಬರುತ್ತೆ, ಅಂದರೆ ಮಾತಾಡ್ತಾ ಮಾತಾಡ್ತಾ ಒಂದು ಹೊಸ ಪದ ಬರುತ್ತಲ್ಲ, ಕತೆನೂ ಹಾಗೆ ಆಗುತ್ತೆ, ಕತೆನೂ ಹಾಗೆ ಆಗುತ್ತೆ. ಜಯಂತ್ ಕಾಕಣಿ ಕೂಡ ಬರೆದದ್ದು ನನಗೊಂದ್ಸಲ ಓದಿದ ನೆನಪಿದೆ, ಅಂದರೆ ಬರೆಯೋಕ್ಕಿಂತ ಮುಂಚೆ ನಿಮ್ಗೇನು ಬರಲಿ ಅಂತ ನೀವು ಅದರಿಂದ ನೀವು ಶಾಕ್ಗೊಳಗಾಗಬೇಡಿ, ನೀವು ಶುರು ಮಾಡಿ ಅಂತ, ಅಂದರೆ ಅಲ್ಲಿ ಡೌನ್ಲೋಡ್ ಆಗ್ತಾ ಹೋಗುತ್ತೆ, ನೀನು ಬರಿತಾ ಬರಿತಾನೆ ಗೊತ್ತಾಗುತ್ತೆ ಏನಿದೆ ಅಂತ ಹೇಳ್ತಾಳೆ ಒಳಗಡೆ. ಜೋಗಿ ಸರ್ ಕೊನೆದಾಗಿ ಏನೋ ಅಂತ ಕೇಳುವಾಗ ಅಂದ್ಕೊಂಡೆ ನೋಡಿ ನಿಮಗೆ. ಹಾಂ, ಜೋಗಿ ಸರ್ಗೆ ಇನ್ನೊಂದು ಆಲ್ಮೋಸ್ಟ್ ಕೊನೆ ಪ್ರಶ್ನೆ, ನಿಮ್ಮ ಇನ್ನೊಂದು ಪ್ರಯೋಗ ಕಥಾಕೂಟ, ಕಥೆ ಕೂಟ ಅಂತ ಮಾಡಿದ್ರ, ವಾಟ್ಸಪ್ಪಲ್ಲಿ ನಿಮ್ಮ ಗ್ರೂಪ್ ಮಾಡಿಕೊಂಡು ಕಥೆಗಾರರಿಗೆ, ಹೊಸ ಕಥೆಗಾರರಿಗೆ ಮತ್ತು ಬರಿ ಆಲ್ರೆಡಿ ಬರೆದಿರುವಂಥವ್ರಿಗೆ ಶಿಬಿರ ಮಾಡ್ತಾರೆ, ಅದು ಅದರ ಒಂದು ಫಲಶ್ರುತಿನ ಇದು ಕೂಡ? ಇದರಲ್ಲಿ ಕಥೆ ಕೂಟ ಅಂತ ನಮ್ಮ ಗೋಪಾಲಕೃಷ್ಣ ಕುಂಟಿನಿ ಆರಂಭಿಸಿದ್ದು, ಅದರಲ್ಲಿ ಅಲ್ಲಿ ಸುಮಾರು 50 ಜನ ಸದಸ್ಯರಿದ್ದಾರೆ, ಇದರ ಕೆಲವು ಅಧ್ಯಾಯಗಳನ್ನು ಅಲ್ಲಿಗೆ ಬರೆದೆ, ನಾನು ಅಲ್ಲಿಗೆ ಬರೆಯೋಕೆ ಶುರು ಮಾಡಿದೆ, ಸುಮಾರು 12 ಅಧ್ಯಾಯಗಳನ್ನು ಅದರಲ್ಲಿ ಪ್ರಕಟಿಸಿದೆ, ಆನಂತರ ಇದನ್ನು ಪುಸ್ತಕ ಮಾಡಿದೆ. ಓಕೆ. ಒಂದು ದಿನಕ್ಕೊಂದು ಅಧ್ಯಾಯ ಬರಿತಾ ಇದ್ದೆ. ಸೊ ಅಲ್ಲಿ ನಾನು ತುಂಬ ಬರ್ತೀನಿ ಕತೆ ಹೆಂಗೆ ಬರೀಬೇಕು, ಅಲ್ಲಿ ಹೊಸ ಕತೆಗಳು ಹಾಕ್ತಾ ಇರ್ತೀನಿ, ಬೇರೆ ಭಾಷೆ ಕತೆ ಹಾಕ್ತಾ ಇರ್ತೀನಿ, ಬೇರೆ ಕತೆಗಾರರು ಏನು ಮಾತಾಡಿದ್ರು ಅಂತ ಹಾಕ್ತಾ ಇರ್ತೀನಿ, ಹಿಂಗಾಗಿ ನಿರಂತರವಾದ ಅಧ್ಯಯನ ನಡೆಯೋದಕ್ಕೆ ಕತೆ ಕೂಟ ಕಾರಣ. ಇಲ್ಲಿ ಇನ್ನೊಂದು, ಆಮೇಲೆ ಹಲವಾರು ಪ್ರಶ್ನೆಗಳು ಕೇಳಿದ್ದಾರೆ. ಎಸ್, ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡೆ, ಆ ಪ್ರಶ್ನೆ ಕೇಳಿದವರೆಲ್ಲ ಕತೆ ಕೊಟ್ಟದವರು. ಎಸ್ ಎಸ್ ಎಸ್. ಸೊ ಅದರಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ, ಸುಮ್ಮನೆ ಪ್ರಶ್ನೆಗಳಷ್ಟೇ ನಾನು ಹೇಳ್ತೀನಿ, ಭಾಳ ಬ್ಯೂಟಿಫುಲ್ ಆಗಿರೋ ಪ್ರಶ್ನೆ ಇದೆ. ಅಂದರೆ ಫಾರ್ ಎಕ್ಸಾಂಪಲ್, ಒಬ್ಬರು ಪ್ರಮೋದ್ ಹೆಗಡೆ ಅಂತ ಪ್ರಶ್ನೆ ಕೇಳಿದರೆ, ಇಡೀ ದಿನ ಬರೆಯುತ್ತಲೇ ಇರುವ ವೃತ್ತಿಯಲ್ಲಿರುವವರು ಸಂಜೆ ಹೊತ್ತಿಗೆ ಸುಸ್ತಾಗಿರ್ತಾರೆ, ಮತ್ತೆ ಕೂತು ಕತೆ ಬರಲು ಉತ್ಸಾಹ ಇರುವುದಿಲ್ಲ, ಬರೆದದ್ದು ಸಾಕು ಅನಿಸುತ್ತದೆ, ಇಂಥವರು ಶಿಸ್ತನ್ನು ಹೇಗೆ ರೂಢಿಸಿಕೊಳ್ಳಬಹುದು ಅಂತ ಪ್ರಶ್ನೆ ಇದೆ, ಉತ್ತರ ಕೂಡ ಕೊಟ್ಟಿದ್ದಾರೆ. ಸರ್, ಒಂದು ಎಲ್ಲಕ್ಕಿಂತ ಮುಖ್ಯ ಒಂದು ಡಿಸಿಪ್ಲಿನ್ ಅಂತ ಅನಿಸುತ್ತೆ, ಮತ್ತು ನಮ್ಮನ್ನು ನಾವು ಏನಂತಾರೆ ಮ್ಯಾಂಡೇಟ್ರಿ ಮಾಡ್ಕೊಳ್ಳೋದು ಕೂಡ ಮಾಡ್ಕೊಳ್ಳಬೇಕು. ಅಂದರೆ ಒಂದು ಶಿಸ್ತು ಇದೆಯಲ್ಲ,
ನನಗೆ ನಾನು ಇವತ್ತು ನೋಡಿ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ 11 ಗಂಟೆಗೆ ಅಂದರೆ ನೀವು 10:50 ಬಂದಿದ್ರಿ ಇಲ್ಲಿ, ನನಗೆ ಅದು ಕೂಡ ಆ ಶಿಸ್ತು ನಮಗೆ ಪಾಲಿಸೋಕ್ಕಾಗಲ್ವಲ್ಲ, ನಾನು 10:55 ಬಂದೆ. ಇಲ್ಲ ಶಿಸ್ತು ಯಾಕಂದರೆ ಈ ಎರಡನೇದು ನನಗೆ ಒಂದು ಲಂಕೇಶ್ ಹೇಳ್ತಾ ಇದ್ರು, ಸೆನ್ಸ್ ಆಫ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಒಂದು ಅವ್ರು ಹೇಳ್ತಿದ್ದು ಮೂರು ವಿಚಾರಗಳು ಸರ್, ಒಂದು ಸಮಯ ಪ್ರಜ್ಞೆ, ಒಂದು ಶುಚಿತ್ವ, ನಿಮ್ಮ ಬಟ್ಟೆಗಳನ್ನು ಮೈಯನ್ನು ಶುಚಿಯಾಗಿಟ್ಕೋಬೇಕು, ಒಂದು ವೈಚಾರಿಕವಾಗಿ ಏನಾದರೂ ಹೊಸತನ ಹೇಳ್ತಾ ಇರಬೇಕು ಅಂತ, ವಿಚಾರ ಮಾಡ್ತಾ ಇರಬೇಕು ಅಂತ ಮೂರು. ಅಂದರೆ ಈ ಸಮಯ ಪ್ರಜ್ಞೆ ಏನಾಗಿರ್ತದೆ ಅಂದರೆ ಎಷ್ಟೋ ಸಲ ನಮಗೆ ಯಾಕೆ ಬೇಜಾರಾಗುತ್ತೆ ಅಂದರೆ ನಾವು ಹೋಗಿರ್ತೀವಿ, ಬರಬೇಕಾದವರು ಬಂದಿರಲ್ಲ, ನಮ್ಮ ಟೈಮ್ ವೇಸ್ಟ್ ಆಗ್ತಾಯಿರುತ್ತೆ. ಕ್ರಮೇಣ ಅದು ನಿಮ್ಮನ್ನು ಒಂಥರ ಸಮಯವನ್ನು ಪಾಲಿಸದಿರೋಂಗೆ ಮಾಡುತ್ತೆ. ಹೌದು ಹೌದು. ಬಟ್ ಆದಷ್ಟು ಸಮಯವನ್ನು ಪಾಲಿಸೋದು ಒಳ್ಳೇದು. ಅಂದರೆ ಅಫಿಷಿಯಲ್ ಇದ್ದಾಗ, ಅನ್ಅಫಿಷಿಯಲ್ ಒಂದು ಪಾರ್ಟಿ ಇದೆ ಎಷ್ಟೊತ್ತಿಗಾರ ಹೋಗಿ, ಯಾವುದೋ ಮದುವೆ ಇದೆ ಎಷ್ಟೊತ್ತಿಗಾರ ಹೋಗಿ ಅಂದರೆ ಇರುತ್ತೆ. ಬಟ್ ವೆನ್ ಇಟ್ಸ್ ಅಫಿಷಿಯಲ್ ಯು ಶುಡ್ ಬಿ ಆನ್ ಟೈಮ್. ಒಂದು ಎರಡನೇದು ಈ ಕಥೆಕೂಟದಲ್ಲಿ ಪ್ರಶ್ನೆಗಳು ಕೇಳಿದಾರಲ್ಲ, ಅವರೆಲ್ಲ ಕತೆ ಬರೆಯುವವರೇ, ಅವರಿಗೆ ಕತೆ ಬರೆಯುವಾಗ ಹುಟ್ಟಿದಂಥ ಪ್ರಶ್ನೆಗಳು ಇದನ್ನೆಲ್ಲ ಕೇಳ್ತಾ ಹೋಗಿದ್ದಾರೆ. ಅದಕ್ಕೆ ನಾನು ನನಗೆ ತೋಚಿದ ಉತ್ತರಗಳನ್ನು ಕೊಡ್ತಿದ್ದೀನಿ, ಬಹುಶಃ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ ನನಗೆ. ಮೂರನೇದಾಗಿ ಒಂದು ಪುಸ್ತಕ ಇದೆಯಲ್ಲ, ಯಾರೋ ಇನ್ನೊಬ್ಬ ಕಥೆಗಾರನ ಅನುಭವ ಇರುತ್ತೆ ನೋಡಿ, ಆ ಅನುಭವ ಆ ಪುಸ್ತಕದಲ್ಲಿ ಸಿಕ್ಕಾಗ ನಮ್ಗೆ ಭಾಳ ಸಂತೋಷ ಆಗುತ್ತೆ. ನನಗೆ ಜಿ ಎಸ್ ಶಿವರುದ್ರಪ್ಪ ಹೇಗೆ ಬರಿತಾಯಿದ್ರು, ಅನಂತಮೂರ್ತಿ ಹೇಳ್ತಾ ಇರ್ತಾರೆ ನನಗೆ, ನನ್ನ ಅಕ್ಷರಗಳ ಜೊತೆ ಬದುಕೋದಕ್ಕಿಂತ ಒಬ್ಬ ಅಕೌಂಟೆಂಟ್ ಆಗಿದ್ದರೆ ಇನ್ನೂ ಜಾಸ್ತಿ ಬರಿತಾ ಇದ್ದೆ, ಯಾಕೆಂದರೆ ಒಬ್ಬ ಪತ್ರಕರ್ತ ಇಡೀ ದಿನ ಅಕ್ಷರಗಳ ಜೊತೆನೇ ಓಡಾಡ್ತಿರ್ತಾನೆ, ಸಂಜೆ ಪುನಃ ಬರೆಯೋದಂದ್ರೆ ಅದು ಅಕ್ಷರಗಳ ಜೊತೆ, ಹಾಗಾಗಿ ಅವನು ಜಗತ್ತು ಬದಲಾಗಲ್ಲ, ಅದನ್ನೇ ಮಾಡ್ತಾ ಇರ್ತಾನೆ, ಬೋರ್ ಆಗುತ್ತೆ ಅಂತ. ಬಟ್ ಒಬ್ಬ ಅಕೌಂಟೆಂಟ್ ಆದರೆ ಅವನ ಅಂಕಿಗಳ ಜೊತೆ ಇರ್ತಾನೆ, ಒಬ್ಬ ಮೆಕ್ಯಾನಿಕ್ ಆದರೆ ಅವನ ಯಂತ್ರಗಳ ಜೊತೆ ಇರ್ತಾನೆ, ಸಂಜೆ ಅಕ್ಷರಗಳ ಜೊತೆ ಬರ್ತಾನೆ, ಬೇರೆ ಜಗತ್ತು. ಸರ್ ಜೋಗಿ ಸರ್, ಇದರಲ್ಲಿ ಕಥೆಗಳನ್ನ ಕೂಡ ಆ್ಯಡ್ ಮಾಡಿದ್ರಿ ನೀವು, ಈ ಕಥೆಗಳಲ್ಲಿ ನಿಮ್ಮ ಇಷ್ಟದ ಕಥೆ ಯಾವುದು? 13 ಕಥೆಗಳಿವೆ. ಹೌದು. ಅದರಲ್ಲಿ ನಾನು ಭಾಳ ಇಷ್ಟವಾದ ಕಥೆ ಅಂದರೆ ನನಗೆ ಹುಲಿ ಸವಾರಿ ಅಂತ. ಓಕೆ. ಅದು ಮೊದಲಿಗೆ ಹಾಕಿದ್ದೀನಿ. ವಿವೇಕ್ ಶರ್ಮಗದು. ಅದು ಜಾಗತೀಕರಣದ ಬಗ್ಗೆ ಬಂದ ಮೊದಲ ಕತೆ. ಹೇಗೆ ಜಾಗತೀಕರಣ ನಮ್ಮನ್ನು ಹಾಳು ಮಾಡ್ತಾ ಹೋಗುತ್ತೆ ಅಥವಾ ಪ್ರಭಾವ ನಮ್ಮನ್ನು ಪ್ರಭಾವಿಸ್ತಾ ಹೋಗುತ್ತೆ ಅಂತ. ಇಲ್ಲಿ ನೋಡಿ, ಅರ್ಧದಷ್ಟು ನನ್ನ ಲೇಖನಗಳಿವೆ, ಅರ್ಧದಷ್ಟು ಕಥೆಗಳಿವೆ. ಕಥೆಗಳಿವೆ. ಹೌದು. ನಾನು ಯಾಕೆ ಕತೆ ಹಾಕಿದೆ ಅಂದರೆ ಎಷ್ಟೋ ಜನ ಒಂದೇ ಒಂದು ಕಥೆನ ಓದಿರಲ್ಲ ಈ ಕಾಲದಲ್ಲಿ. ಅವ್ರು ಕತೆ ಬರೀತಾರೆ, ಬಟ್ ಅವರು ಬೆಸ್ಟ್ ಕತೆಗಳನ್ನ ಓದಿರಲ್ಲ. ಇಲ್ಲಿ ಈಗ ಬದುಕಿರುವಂತಹ ಮತ್ತು ಬರೆಯುತ್ತಿರುವಂಥ ಬೆಸ್ಟ್ ಕಥೆಗಾರರ ಕತೆಗಳನ್ನ ಕೊಟ್ಟಿದ್ದೀನಿ. ಅಂದರೆ ಅದು ವಿವೇಕ್ ಶರಣಬಾಗಿಂದ ಹಿಡಿದು ಇತ್ತೀಚೆಗೆ ಬರೆಯುವ ಸಚಿನ್ ತೀರ್ಥಹಳ್ಳಿ ತನಕ ಎಲ್ಲ ಕತೆಗಳಿವೆ. ಸೊ ಈ ಕತೆಗಳನ್ನು ಓದಿದರೆ ಅವರಿಗೆ ಒಂದು ಈ ಕೈಪಿಡಿ ಓದಿದ್ದಕ್ಕಿಂತ ಜಾಸ್ತಿ ಲಾಭ ಇದೆ. ಎಸ್ ಎಸ್. ಆಮೇಲೆ ಆ ಪ್ರತಿಯೊಂದು ಕತೆಗೂ ಒಂದು ಟಿಪ್ಪಣಿ ಬರೆದಿದ್ದೀನಿ, ಎರಡು ಮೂರು ಪುಟಗಳು. ಆ ಕತೆ ಯಾಕೆ ಮುಖ್ಯವಾಗಿದೆ, ಯಾಕೆ ನನಗೆ ಇಷ್ಟ ಆಯಿತು ಅಂತ. ಇದಕ್ಕೆ ನೀವು ಕೇಳಿದ ಹುಲಿ ಸವಾರಿಗೆ ಜಾಗತೀಕರಣಕ್ಕೆ ಬರೆದ ಭಾಷೆ ಅಂತ. ಜಾಗತೀಕರಣ ಅಂದರೆ ಏನಂತ ಗೊತ್ತಿರಲಿಲ್ಲ, ಬಟ್ ಆ ಕಥೆಯಲ್ಲಿ ಭಾಳ ಸೂಕ್ಷ್ಮವಾಗಿ ಬಂದಿದೆ. ಒಂದು ಆಫೀಸಿನ ವ್ಯವಹಾರವನ್ನು ಹೇಳ್ತಾ ಹೇಗೆ ಒಂದು ಅಂಕಿಅಂಶಗಳೇ ನಮ್ಮ ಜಗತ್ತನ್ನು ಅಲ್ಲಾಡಿಸ್ಬಿಡ್ಬೋದು. ಭಾಳ ಸೊಗಸಾಗಿ ಬಂದಿದೆ. ಭಾಳ ಚೆನ್ನಾಗಿದೆ ಆ ಕತೆ. ಯಾವುದೋ ಒಂದು ದೂರದೇಶದ ಒಂದು ಕಂಪನಿ ಎಲ್ಲೋ ಕೂತ್ಕೊಂಡು ಅದನ್ನು ಪ್ಲ್ಯಾನ್ ಮಾಡ್ತಾ ಇದೆ. ಆ ಪ್ಲ್ಯಾನ್ ಮಾಡ್ತಾ ಇರೋರಿಗೆ ಈ ಊರೇ ಗೊತ್ತಿಲ್ಲ, ಮತ್ತು ಇವ್ರನ್ನವ್ರಿಗೂ ಆ ಪ್ಲ್ಯಾನ್ ಏನೂ ಗೊತ್ತಿಲ್ಲ. ಬಟ್ ಎಂದೋ ಒಂದು ದಿನ ಆ ಪ್ಲ್ಯಾನು ನಮ್ಮ ಊರನ್ನು ಹಾಳು ಮಾಡುತ್ತೆ. ಸೊ ಅದು ಕತೆ. ಹೌದು. ಭಾಳ ಬ್ಯೂಟಿಫುಲ್ ಆಗಿದೆ. ಸೊ ಹಾಗೆ ನಮ್ಮ ಜೋಗಿಯವರು ಸಾಕಷ್ಟು ಕಥೆಗಳನ್ನ ಕಥೆಗಳ ಬಗ್ಗೆ ಬರೆದಿದ್ದಾರೆ. ಸೊ ಈ ಪುಸ್ತಕನ ದಯವಿಟ್ಟು ತೊಗೊಂಡು ಓದಿ. ಇದರ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಇದೆ, ಯಾರು ಬೈ ಮಾಡ್ಬೇಕು ಅಂದ್ಕೊಂಡಿದ್ರು ಅವ್ರದ್ದು ಸಾವಣ್ಣ ಪಬ್ಲಿಕೇಶನಿಂದ ಇದು ಆಗಿದೆ. ಇದು ಬೇರೆ ಕಡೆಯೂ ಪುಸ್ತಕ ಅಂಗಡಿಯಲ್ಲೂ ಸಿಗುತ್ತಲ್ವಾ? ಸಿಗುತ್ತೆ. ಇದಕ್ಕೆ ನನಗೆ ಒಂದು ಥ್ಯಾಂಕ್ಸ್ ಹೇಳಬೇಕಂದ್ರೆ, ಇದು ಒಂದು ರೀತಿಯ ಶಾಸ್ತ್ರೀಯವಾದ ಪುಸ್ತಕ. ಇದು ಇದನ್ನು ಪಬ್ಲಿಷ್ ಮಾಡಿದ್ದು ಸಾವಣ್ಣ ಪ್ರಕಾಶದ ಜಮೀಲ್ ಅವರ ಸಾಹಸಕ್ಕೆ ಕೂಡ ಮೆಚ್ಚಬೇಕು. ಯಾಕಂದರೆ ಇದು ಕತೆ ಅಲ್ಲ, ಇದು ಕಾದಂಬರಿ ಅಲ್ಲ, ಅಥವಾ ಜನಪ್ರಿಯವಾದ ಹೌ ಟು ಡೂ ಸೀರೀಸ್ ಅಲ್ಲ. ಇದು ಇದು ಕೇವಲ ಕತೆಗಾರರಿಗೆ ಹೆಲ್ಪ್ ಆಗುವಂಥದ್ದು. ನೀವು ಹೇಳಿದಂಗೆ ಸಿನಿಮಾ ಕತೆಗಾರರಿಗೆ, ನನಗೆ ಇದರ ಬಗ್ಗೆ ಬಂದ ಅತ್ಯುತ್ತಮ ಮೆಚ್ಚುಗೆ ಅಂದರೆ ರಾಜೇಂದ್ರ ಸಿಂಗ್ ಬಾಬು ಫೋನ್ ಮಾಡಿ ಹೇಳಿದರು, ಇದನ್ನು ನನ್ನ ಚಿತ್ರರಂಗದ ಎಲ್ಲ ಗೆಳೆಯರಿಗೆ ನಾನು ಗಿಫ್ಟ್ ಮಾಡಬೇಕು, ಅಷ್ಟು ಚೆನ್ನಾಗಿದೆ ಇದು, ಇದನ್ನು ಓದಬೇಕು ಅವರೆಲ್ಲ ಅಂತ. ಕರೆಕ್ಟ್. ಸೊ ಅದನ್ನು ಅವರು ಬಹಳ ಹಿರಿಯ ನಿರ್ದೇಶಕರು, ಬಟ್ ಅವರು ಅದನ್ನು ಓದಿ ನನಗೆ ಫೋನ್ ಮಾಡಿದರು, ಭಾಳ ಅದ್ಭುತವಾಗಿದೆ, ಥ್ಯಾಂಕ್ಸ್ ಫಾರ್ ದಿ ಬುಕ್ ಅಂತ. ಸೊ
ಹೀಗಾಗಿ ಸಿನಿಮಾದ ಹುಡುಗರಿಗೆ ಗೆಳೆಯರಿಗೆ ಕೂಡ ಸಹಾಯ ಆಗುವಂಥ ಒಂದು ಪುಸ್ತಕ ಅಂತ ಅನಿಸುತ್ತೆ ನನಗೆ. ಖಂಡಿತ. ಸೊ ನಾನು ನಾವು ಮಾತಾಡಿದ ಹಾಗೆ ಸಿನಿಮಾದವ್ರಿಗೂ, ಕಥೆಗಾರರಿಗೂ ಮತ್ತು ಕಥೆಯಲ್ಲಿ ಆಸಕ್ತಿ ಇರೋರಿಗೂ, ಕಥೆಯನ್ನು ಓದುವಂಥ ಆಸಕ್ತಿ ಇರೋರಿಗೂ ಕೂಡ ಈ ಪುಸ್ತಕ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ನನಗೆ ಜೋಗಿಯವ್ರ ಬರಹಗಳಲ್ಲಿ ಓದಿಸ್ಕೊಂಡು ಹೋಗುವಂಥ ಒಂದು ನನಗೆ ಅನಿಸೋದು ಎಲ್ಲಕ್ಕಿಂತ ಮುಖ್ಯ, ಅದು ಏನೇ ಇರಲಿ ಸಿನಿಮಾ ಇರಲಿ, ಸಿನಿಮಾದಲ್ಲಿ ನೋಡಿಸ್ಕೊಂಡು ಹೋಗೋ ಗುಣ ಇರಬೇಕು, ಕಥೆಗಳಲ್ಲಿ ಅಥವಾ ಅಕ್ಷರಗಳಲ್ಲಿ ಓದಿಸ್ಕೊಂಡು ಹೋಗೋ ಗುಣ ಇರಬೇಕು. ಆ ಗುಣ ಇಲ್ಲ ಅಂದರೆ ನೀವು ಏನೇ ಬರೆದ್ರು ನನ್ನ ಪ್ರಕಾರ ಅದು ಇಟ್ಸ್ ಆಫ್ ನೋ ಯೂಸ್ ಅಂತ. ಯಾಕೆಂದರೆ ಜನ ಓದೋಕ್ಕೆ ಆಗಲ್ಲ, ಅದನ್ನು ಮುಂದೆ ಹೋಗೋಕ್ಕೆ ಆಗಲ್ಲ ಅಂದ್ರೆ. ಸೊ ಜೋಗಿಯವರಲ್ಲಿರುವಂಥ ಒಂದು ಅದ್ಭುತವಾದ ಗುಣ ಅಂದರೆ ಅವ್ರು ಓದಿಸ್ಕೊಂಡು ಹೋಗುತ್ತೆ. ಏಕೆಂದರೆ ಅದು ಬಹುಶಃ ನಮ್ಮ ಸಮಕಾಲೀನರ ಆಗಿರ್ಬೋದು, ನಮ್ಮ ಸಮಸ್ಯೆಗಳು ಅವ್ರ ಸಮಸ್ಯೆಗಳು, ನಮ್ಮ ಜಗತ್ತು ಅವ್ರ ಜಗತ್ತು ಕೂಡ ಆಗಿರಬಹುದು ಒಂದು ಹಂತಕ್ಕೆ. ಎರಡನೇದು ಅವರು ನಮ್ಮನ್ನು ಅರ್ಥ ಮಾಡ್ಕೊಂಡು ರೀತಿ ಇರ್ಬೋದು. ಒಟ್ಟಾರೆಯಾಗಿ ಓದಿಸ್ಕೊಂಡು ಹೋಗುವಂಥ ಒಂದು ಗುಣ ಇದೆ. ಸೊ ಖಂಡಿತ ಈ ಪುಸ್ತಕನ ಓದಿ. ಓದಿದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಈ ಪುಸ್ತಕ ಹೇಗಿದೆ, ನಿಮಗೇನು ಅನ್ನಿಸ್ತಾನೆ ಅದನ್ನು. ಮತ್ತು ನಾನು ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಹಾಕಿದ್ದೀನಿ, ಅಲ್ಲಿಂದ ಕೂಡ ತೊಗೋಬಹುದು ಮತ್ತು ನೀವು ಪುಸ್ತಕದ ಅಂಗಡಿಗಳಲ್ಲಿ ಕೂಡ ತೊಗೋಬಹುದು. ಸೊ ಜೋಗಿ ಸರ್, ತುಂಬ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು. ಆ್ಯಕ್ಚುಲಿ ನೀವೇ ಒಂದು ಕತೆ, ಒಂದು ಹೊಸ ಬುಕ್ ನಿಮಗೆ. ಓಕೆ, ಥ್ಯಾಂಕ್ ಯು. ಒಪ್ಪ, ಡೇಂಜರಸ್ ಬುಕ್ ಅದು, ನಾಲ್ಕನೇ ಮುದ್ರಣ. ಹೌದಾ? ಓಕೆ, ಇದು ನಾನು ಓದಿಲ್ಲ, ನೋಡಿ ಗಮನಿಸಿದ್ದೆ ಬಟ್ ಯಾಕೋ ಸಿಕ್ಕಿರಲಿಲ್ಲ. ಸಾವು ದ ಆರ್ಟ್ ಆಫ್ ಡೈಯಿಂಗ್. ಸರ್, ಏನು ಸರ್ ಈ ಥರ ಪುಸ್ತಕ ಬರೆದಿದ್ದೀರಾ? ಅದೀಗ ತಮಿಳಿಗೆ ಹೋಗಿದೆ. ಹೌದಾ? ಓಕೆ. ನಲ್ಲ ತಂಬಿಯವರು ಅನುವಾದ ಮಾಡಿದ್ದಾರೆ ಮತ್ತು ಜಮೀಲ್ ಸಾವಣ್ಣ ಅವರೇ ಅದನ್ನ ಪ್ರಕಟ ಮಾಡಿದ್ದಾರೆ. ಇದು ಏನು ಸರ್, ಇದು ಆ್ಯಕ್ಚುಲಿ ಸಾವು ದ ಆರ್ಟ್ ಆಫ್ ಡೈಯಿಂಗ್, ಇದು ಇದು ಕಾದಂಬರಿನ ಕಥೆಯನ್ನ ಲೇಖನಗಳ ಇದೆ. ಇದು ಸಾವಿನ ಬಗ್ಗೆ, ಸಾವನ್ನ ಏಳು ಕಡೆಯಿಂದ ನೋಡಿದಂಥ ಒಂದು ಇದು. ವೈಜ್ಞಾನಿಕವಾಗಿ ಉಪನಿಷತ್ ಹೆಂಗೆ ನೋಡುತ್ತೆ, ನಮ್ಮ ಕಥೆಗಳು ಹೆಂಗೆ ನೋಡ್ತವೆ, ಝೆನ್ ಹೆಂಗೆ ನೋಡಿದೆ, ಆಮೇಲೆ ನಮ್ಮ ಮಹಾಭಾರತ ರಾಮಾಯಣ ಹೆಂಗೆ ನೋಡಿದೆ, ಈ ಥರದ್ದು. ಸೊ ಅಂದರೆ ಯಾರೆಲ್ಲ ಸಾಯ್ತಾರೋ ಅವರೆಲ್ಲ ಓದಲೇಬೇಕು, ಯಾರೆಲ್ಲ ಬದುಕಿದ್ದಾರೆ ಅವರೆಲ್ಲ ಓದಬೇಕು, ಯಾರೆಲ್ಲ ಬದುಕಿದ್ದಾರೆ ಮತ್ತು ಯಾರೆಲ್ಲ ಸಾಯ್ತಾರೋ ಅವರೆಲ್ಲ ಓದಲೇಬೇಕು. ಇದು ಕೂಡ ಸಾವಣ್ಣ ಪಬ್ಲಿಕೇಶನ್ ದೇ. ಈ ಪುಸ್ತಕದ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ಯಾವ ಪುಸ್ತಕಗಳು ಕೂಡ ನಿಮಗೆ ಜಾಗ ಹಿಡ್ಕೊಂಡು ಅನಿಸಲ್ಲ. ಸೊ ಅದು ಇರೋದು ಒಂದು ಹೆಮ್ಮೆ ಅಂತ ಅನ್ಸುತ್ತೆ ನನಗೆ. ಆ ಥರದ ಪುಸ್ತಕಗಳು ಸಾವಣ್ಣ ಪಬ್ಲಿಕೇಶನ್ ಬರ್ತಾ ಇದೆ. ಸೊ ಧನ್ಯವಾದ ಜೋಗಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಬರಿತಾ ಇರಿ, ಹೀಗೆ ನೀವು ಮಾತಾಡ್ತಾ ಇರಿ. ನನಗನ್ಸುತ್ತೆ ಜೋಗಿ, ನೀವು ಬರೆಯೋದ್ರ ಜೊತೆಗೆ ಸಾಕಷ್ಟು ನಿಮ್ಮ ಮಾತುಗಳ ಮೂಲಕ ನೀವು ಅದ್ಭುತವಾದ ಮಾತುಗಾರರು ಕೂಡ. ನೀವು ಜಾಸ್ತಿ ಇಂಟರ್ವ್ಯೂಗಳನ್ನ ಕೊಡ್ತಾ ಇರಿ, ನಮಗೆ ಅಂತಲ್ಲ ಬೇರೆ ಬೇರೆ ಕಡೆ ಮಾತಾಡ್ತಾ ಇರಿ. ಇನ್ನೂ ಯಾಕೆಂದರೆ ತುಂಬ ಜನ ವಿಡಿಯೋಗಳ ಮೂಲಕ ಗಮನಿಸ್ತಾರೆ ತುಂಬ ವಿಚಾರಗಳನ್ನ. ಸೊ ಹೀಗಾಗಿ ಆ ಮೂಲಕ ಇನ್ನೊಂದಷ್ಟು ಕಥೆಗಳು ಸಾಹಿತ್ಯ ಪ್ರಪಂಚ ನಮ್ಮ ಯೂತ್ಸ್ಗೆ ತೆರೆದುಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಕಥೆಗಾರರಿಗೆ ಕೈಪಿಡಿ ಅಥವಾ ಕಥೆಗಾರರ ಕೈಪಿಡಿ ಈ ಪುಸ್ತಕ. ಜೋಗಿಯವರು ಬರೆದಿರುವಂಥದ್ದು ಸುಮಾರು 450 ಪುಟಗಳ ಪುಸ್ತಕ ಇದೆ. ಆದರೆ 45 ಪುಟಗಳ ಪುಸ್ತಕ ಅಂತ ಅನ್ಸುತ್ತೆ ನನಗೆ. ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟು ಅದ್ಭುತವಾಗಿದೆ. ಮತ್ತು ಇದರಲ್ಲಿ ಕಥೆಗಳು ಕೂಡ ಇದೆ, ಕಥೆಗಾರರ ಕೈಪಿಡಿ ಇದೆ. ನಾನು ಹೇಳಿದಂಗೆ ಕಥೆಗಾರರು ಮತ್ತು ಕಥೆಯಲ್ಲಿ ಆಸಕ್ತಿ ಉಳ್ಳವರು ಎಲ್ಲರೂ ಕೂಡ ಓದಬೇಕನ್ನೋ ಪುಸ್ತಕ. ಸೊ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ಮತ್ತು ಓದ್ತಾರೆ ಹೊಸ ಪುಸ್ತಕಗಳನ್ನ ಅಂತ ಹೇಳ್ತಾ ಇದ್ದೀನಿ, ಕಾರ್ಯಕ್ರಮಿಸ್ತೀನಿ. ನಮಸ್ಕಾರ.